ಅಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿ ಸತ್ಯಾವತಾರ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗೆ ಮಣ್ಣಾಗಿ ಮರವಾಗಿ ಮಿಗವಾಗಿ ಆತ್ಮೀಯ ಬಿಎ ತೃತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆನ್ಲೈನ್ ತರಗತಿಗೆ ಪ್ರೀತಿಯ ಸ್ವಾಗತ. ನಾನು ಬಸವರಾಜ್ ಪಿ ಡಂಕನಕಲ್, ಕನ್ನಡ ಅಧ್ಯಾಪಕ, ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ. ಸ್ನೇಹಿತ ವಿದ್ಯಾರ್ಥಿಗಳೇ, ಕಳೆದ ಆನ್ಲೈನ್ ತರಗತಿಯಲ್ಲಿ ನಾವು ನಿಮ್ಮ ಪಠ್ಯಕ್ರಮದ ಮೊದಲ ಲೇಖನ ಡಾಕ್ಟರ್ MM ಕಲಬುರ್ಗಿಯವರ ಕನ್ನಡಿಗರ ಮಾತೃಭಾಷಾ ಪ್ರಜ್ಞೆಯೇ ಇತಿಹಾಸ ಎನ್ನುವ ಲೇಖನದ ಕುರಿತು ಚರ್ಚೆಯಲ್ಲಿ ತೊಡಗಿದ್ವಿ. ವಿದ್ಯಾರ್ಥಿಗಳೇ, ಇಲ್ಲಿ ಕಲಬುರ್ಗಿಯವರು ಬಹಳ ಸ್ಪಷ್ಟವಾಗಿ ನಿರೂಪಿಸುವಂತಹ ಅಂಶ ಯಾವುದು ಅಂತಂದ್ರೆ, ಕನ್ನಡ ಸಾಹಿತ್ಯದ ಒಳಗಡೆ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಯಾವಾಗಿನಿಂದ ಮಾತೃಭಾಷೆಯ ಪ್ರಜ್ಞೆ ಬೆಳೀತು, ಅದಕ್ಕೆ ಇರುವ ಉಲ್ಲೇಖಗಳು ಏನು, ಮತ್ತು ಕನ್ನಡಿಗರ ಅಂದ್ರೆ ಮಾತೃಭಾಷಾ ಪ್ರಜ್ಞೆಯನ್ನ, ಕನ್ನಡದ ಮಾತೃಭಾಷಾ ಪ್ರಜ್ಞೆಯನ್ನ ಯಾವೆಲ್ಲ ಕವಿಗಳು ಹೇಗೆಲ್ಲ ಅದನ್ನ ಸ್ವೀಕರಿಸಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕಲಬುರ್ಗಿಯವರು ಇಲ್ಲಿ ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇದಕ್ಕೂ ಮುಂಚೆ ಕಲಬುರ್ಗಿಯವರು ಭಾಷೆ ಅಂದರೆ ಏನು, ಮಾತೃಭಾಷೆ ಅಂದರೆ ಏನು, ಇವೆರಡು ನಡುವಿನ ವ್ಯತ್ಯಾಸ ಎಂಥದ್ದು ಅನ್ನೋದನ್ನು ವಿವರಿಸಿದ್ದಾರೆ. ಅದನ್ನು ನಾವು ಕಳೆದ ಆನ್ಲೈನ್ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಇರಬೇಕು, ಯಾವಾಗ ಒಂದು ಭಾಷೆ ಮಾತೃಭಾಷೆಯಾಗಬಲ್ಲದು ಅನ್ನೋದನ್ನು ಇಲ್ಲಿ MM ಕಲಬುರ್ಗಿಯವರು ಬಹಳ ಸ್ಪಷ್ಟವಾಗಿ ಲೇಖನದಲ್ಲಿ ವಿವರಿಸ್ತಾರೆ. ಅಂದರೆ ಭಾಷೆಯ ಎರಡು ಉದ್ದೇಶಗಳಿರುತ್ತವೆ, ಒಂದು ವ್ಯವಹರಿಸತಕ್ಕಂಥದ್ದು ಅಂತ, ವ್ಯವಹರಿಸಲ್ಪಡುವಂಥದ್ದು, ಮತ್ತು ಸಂವಹನವನ್ನು ಸಾಧ್ಯವಾಗಿಸುವಂಥದ್ದು. ಯಾವಾಗ ಈ ಮೂಲ ಉದ್ದೇಶವನ್ನು ಭಾಷೆ ಮೀರಿ ಜನಗಳ ನಡುವೆ ಒಂದು ಭಾವನಾತ್ಮಕವಾದ ಸಂಬಂಧವನ್ನು ತಗೊಂಡ್ಬರುತ್ತೋ ಅದನ್ನು ನಾವು ಮಾತೃಭಾಷೆ ಅಂತ ಕರಿತೀವಿ. ಅಂದರೆ ಮಾತೃಭಾಷೆ ಅನ್ನೋದು ಜನರಲ್ಲಿ ಕೇವಲ ವ್ಯವಹರಿಸೋದಕ್ಕಾಗಿ ಮಾತ್ರ ಬಳಕೆಯಾಗೋದಿಲ್ಲ, ಬದಲಾಗಿ ಅದು ಆ ಜನರ ಸಮೂಹವನ್ನು ಒಂದು ಸಮಷ್ಟಿ ಪ್ರಜ್ಞೆಗೆ ತಗೊಂಬಂದು, ಅವ್ರನ್ನ ಒಂದು ಐಕ್ಯತಾ ಭಾವನೆಗೆ ತಗೊಂಬಂದು, ಅವರ ಭಾವನೆಗಳನ್ನು ಬೆಸೆದು ಅವರೆಲ್ಲರಲ್ಲಿ ಒಂದು ಏಕತೆಯ ಭಾವವನ್ನು ಮೂಡಿಸುತ್ತದೆಯೋ ಅಂತಹ ಭಾಷೆ ಅವರಿಗೆ ಮಾತೃಭಾಷೆಯಾಗಿ ನಿಲ್ಲಬಲ್ಲದು ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಲಬುರ್ಗಿಯವರು ವಿವರಿಸಿದ್ದಾರೆ. ಇಲ್ಲಿ ಕನ್ನಡದ ನೆಲಕ್ಕೆ ಸಂಬಂಧಿಸಿದ ಹಾಗೆ, ಕರ್ನಾಟಕಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡ ಮಾತೃಭಾಷೆಯಾಗಿ ಉಳ್ಕೊಂಡಿದೆ, ಮತ್ತು ಅದು ಯಾಕೆ ಮಾತೃಭಾಷೆ ಆಯಿತು, ಕರ್ನಾಟಕದಲ್ಲಿ ಕನ್ನಡ ಯಾಕೆ ಮಾತೃಭಾಷೆ ಆಯಿತು ಅನ್ನೋದನ್ನು ನಾವು ಕಳೆದ ಆನ್ಲೈನ್ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಕನ್ನಡ ಸಾಹಿತ್ಯದ ಒಳಗಡೆ ಅಂದರೆ ಕನ್ನಡ ಸಾಹಿತ್ಯ ಅಂದರೆ ಈಗಾಗಲೇ ದಾಖಲಾಗಿರುವ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಮಾತೃಭಾಷೆಯ ಪ್ರಜ್ಞೆ ಹೇಗಿದೆ ಅನ್ನೋದನ್ನು ನಂತರದ ಲೇಖನದಲ್ಲಿ ಅಂದರೆ ಅರ್ಧದ ನಂತರ ಅಂದರೆ ಈಗಾಗಲೇ ಲೇಖನದ ಅರ್ಧ ಭಾಗವನ್ನು ನಾವು ಚರ್ಚೆಗೊಳಪಡಿಸಿರೋದ್ರಿಂದ ನಂತರದ ಕೊನೆಯ ಅರ್ಧ ಭಾಗದಲ್ಲಿ ಕಲಬುರ್ಗಿಯವರು ಕನ್ನಡ ಸಾಹಿತ್ಯದಲ್ಲಿ ಉಲ್ಲೇಖಗೊಂಡಿರುವ ಕನ್ನಡದ ಮಾತೃಭಾಷಾ ಪ್ರಜ್ಞೆಯನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ತೀರಾ ವಿಶೇಷವಾಗಿ ನೀವಿಲ್ಲಿ ಗಮನಿಸಬೇಕಾಗಿರುವ ಅಂಶ ಯಾವುದು ಅಂತಂದರೆ, ಕಲಬುರ್ಗಿಯವರು ಈ ಮಾತೃಭಾಷಾ ಪ್ರಜ್ಞೆಯನ್ನು ವಿವರಿಸಬೇಕಾದಾಗ ಕವಿ ಸಮೂಹವನ್ನು ಧರ್ಮದ ಚೌಕಟ್ಟಿನಲ್ಲಿ ನೋಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಧರ್ಮ ಸಾಹಿತ್ಯ ಅನ್ನೋದು ಇಲ್ಲಿ ತೀರಾ ವಿಶೇಷವಾಗಿ ನಾವು ಗಮನಿಸಬೇಕು. ಅಂದರೆ ನಾವು ಕವಿರಾಜ ಮಾರ್ಗದಿಂದ ಆರಂಭಗೊಂಡು ಇಲ್ಲಿ ಅಂದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅಂತ್ಯದವರೆಗಿನ ಕಾಲಘಟ್ಟವನ್ನು ನೋಡ್ತಾ ಬಂದಂಗೆ ಬೇರೆ ಬೇರೆ ಧರ್ಮದ ಕವಿಗಳು ಕನ್ನಡ ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಉದಾಹರಣೆಗೆ ವೈದಿಕ ಸಾಹಿತ್ಯ ಕನ್ನಡದಲ್ಲಿದೆ, ಜೈನ ಸಾಹಿತ್ಯ ಕನ್ನಡದಲ್ಲಿದೆ, ಶೈವ ಸಾಹಿತ್ಯ ಕನ್ನಡದಲ್ಲಿದೆ. ನಾವು ಇಡೀ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ಅವಲೋಕಿಸ್ತಾ ಬಂದಂತೆ ಈ ಮೂರು ಧರ್ಮದ ಕವಿಗಳು ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಬಹಳ ಸ್ಪಷ್ಟವಾಗಿರುವ ಸಂಗತಿ. ನೀವು ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡ್ತಾ ಬಂದಂತೆ ಪ್ರಾಚೀನ ಕನ್ನಡ ಸಾಹಿತ್ಯ ಸಂಪೂರ್ಣವಾಗಿ ಜೈನ ಸಾಹಿತ್ಯ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಲ್ಲಿಯ ಬಹುತೇಕ ಜನ ಕವಿಗಳು ಜೈನ ಧರ್ಮದವರಾಗಿದ್ದು ಅವರ ಸಾಹಿತ್ಯ ರಚನೆ ಜೈನ ಧರ್ಮ ಅನುಯಾಯಿ ನೆಲೆಯಲ್ಲಿಯೇ ರಚನೆಯಾಗಿರುವಂಥದ್ದು. ನಂತರ ಶೈವ ಸಾಹಿತ್ಯ, ನಂತರ ವೈದಿಕ ಸಾಹಿತ್ಯ. ಆದರೆ ಈ ಪ್ರಾಚೀನ ಕನ್ನಡ ಸಾಹಿತ್ಯ ಅಂದರೆ ಪಂಪ
ರನ್ನಾದಿ ಕವಿಗಳು ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕೂ ಮುಂಚೆಯೇ ಈ ನೆಲದಲ್ಲಿ ಸಾಹಿತ್ಯ ಅನ್ನೋದು ಇತ್ತು, ಅದು ಗಟ್ಟಿಯಾಗಿ ಬೇರೂರಿತ್ತು, ಇಲ್ಲಿಯ ಜನ ಕನ್ನಡವನ್ನು ಮಾತಾಡ್ತಾ ಇದ್ರು. ಆದರೂ ಕೂಡ ಅವರಿಗೆ ಅಲ್ಲಿ ಮಾತೃಭಾಷೆ ಅನ್ನೋ ಪ್ರಜ್ಞೆ ಇರಲಿಲ್ಲ. ಯಾಕೆ ಅಂತಂದರೆ ಆ ಕನ್ನಡ ಭಾಷೆ ಸಂಸ್ಕೃತದ ನೆರಳಿನಲ್ಲಿ ಬದುಕ್ತಾ ಇತ್ತು ಅನ್ನೋದು ಇಲ್ಲಿ ಕಲಬುರ್ಗಿಯವರ ವಾದ. ಯಾಕೆ ಈ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಬೇಕಾಗುತ್ತೆ ಅಂದರೆ, ಇಲ್ಲಿ ಕಲಬುರ್ಗಿಯವರು ಧರ್ಮ ಅನುಯಾಯಿ ಅಥವಾ ಧರ್ಮ ನೆಲೆಯಲ್ಲಿ ಈ ಲೇಖನವನ್ನು ವಿವರಿಸುವ ಪ್ರಯತ್ನ ಮಾಡಿದಾಗ ಮೊದಲಿಗೆ ಅವರು ವೈದಿಕ ಸಾಹಿತ್ಯದ ಕುರಿತಾದ ಚಿಂತನೆಯನ್ನು ಮಾಡ್ತಾರೆ, ನಂತರ ಜೈನ ಸಾಹಿತ್ಯ, ತದನಂತರ ಕೊನೆಗೆ ಶೈವ ಸಾಹಿತ್ಯದ ಚಿಂತನೆಯನ್ನು ಈ ಲೇಖನದಲ್ಲಿ ಮಾಡಿದ್ದಾರೆ. ಅಂದರೆ ವೈದಿಕ ಸಾಹಿತ್ಯ, ಜೈನ ಸಾಹಿತ್ಯ ಮತ್ತು ಶೈವ ಸಾಹಿತ್ಯ, ಈ ಮೂರು ಸಾಹಿತ್ಯ ನೆಲೆಗಟ್ಟುಗಳಲ್ಲಿ ಕನ್ನಡದ ಬಗೆಗಿನ ಮಾತೃಭಾಷೆಯ ಪ್ರಜ್ಞೆ ಹೇಗಿದೆ ಅನ್ನೋದನ್ನು ನಾವು ವಿವರಿಸಬೇಕಾಗಿರುವುದು ತೀರಾ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ತರಗತಿಯಲ್ಲಿ ನಾವು ವೈದಿಕ ಸಾಹಿತ್ಯದಲ್ಲಿ ಕಂಡುಬರುವ ಮಾತೃಭಾಷಾ ಪ್ರಜ್ಞೆಯನ್ನು ಬಹಳ ಸ್ಪಷ್ಟವಾಗಿ ವಿವರಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಗಮನಿಸಿ ವಿದ್ಯಾರ್ಥಿಗಳೇ, ವೈದಿಕ ಸಾಹಿತ್ಯ ಬಹುತೇಕ ಕನ್ನಡವನ್ನು ಹೆಚ್ಚಾಗಿ ಅವಲಂಬಿಸಲಿಲ್ಲ ಆರಂಭದ ದಿನಗಳಲ್ಲಿ. ಅಂದರೆ ಈ ದೇಶಕ್ಕೆ ಆರ್ಯರು ಬಂದು ಅವರು ದಕ್ಷಿಣ ಭಾರತವನ್ನು ಪ್ರವೇಶ ಮಾಡಿದ ಮೇಲೆ ಇಲ್ಲಿಯ ಭಾಷೆಗಳಿಗೆ ಸಂಸ್ಕೃತ ತಾಯಿ ಭಾಷೆಯಾಯಿತು ಅನ್ನೋದು ಬಹುಜನ ಚರಿತ್ರಕಾರರ ಅಭಿಪ್ರಾಯ. ಅಂದರೆ ಇಡೀ ಕನ್ನಡ ನೆಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶದ ಮೇಲೆ ಈ ನೆಲದಲ್ಲಿ ವೈದಿಕರು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದರು. ಅಂದರೆ ಈ ನೆಲದಲ್ಲಿ ಕಂಡುಬರುವ ಎಲ್ಲ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಮೇಲೆ ವೈದಿಕ ಸಾಹಿತ್ಯದ ಪ್ರಭಾವ ಖಂಡಿತವಾಗಿಯೂ ಇದೆ, ಮತ್ತು ವೈದಿಕರ ಪ್ರಭಾವ ಖಂಡಿತವಾಗಿಯೂ ಇದೆ. ಇಲ್ಲಿಯ ಸಮಗ್ರವಾಗಿರುವಂತಹ ಸಾಂಸ್ಕೃತಿಕ ಅಂಶಗಳೆಲ್ಲವೂ ಕೂಡ ವೈದಿಕ ಸಾಹಿತ್ಯದ ಅಥವಾ ವೈದಿಕ ಜನಾಂಗದ ನೆಲೆಗಟ್ಟುಗಳಲ್ಲಿಯೇ ರೂಪಿತಗೊಂಡಿವೆ ಅನ್ನೋದು ಬಹಳ ಸ್ಪಷ್ಟವಾಗಿರುವಂತಹ ಸಂಗತಿ. ಅಂದರೆ ಮತ್ತೆ ಮತ್ತೆ ಯಾಕೆ ಇದನ್ನು ನಿಮಗೆ ತಿಳಿಪಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತಂದರೆ, ಆರ್ಯರು ಈ ದೇಶಕ್ಕೆ ಆಗಮನ ಆದ ಮೇಲೆ ಅವರು ದಕ್ಷಿಣ ಕರ್ನಾಟಕವನ್ನು ಪ್ರವೇಶ ದಕ್ಷಿಣ ಭಾರತವನ್ನು ಪ್ರವೇಶ ಮಾಡಿದ ಮೇಲೆ ಕರ್ನಾಟಕದಲ್ಲಿಯೂ ಕೂಡ ವೈದಿಕರು ಇಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದರು. ಅಂದರೆ ತಮ್ಮ ಹಿಡಿತದಲ್ಲಿ ಇಡೀ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಕಟ್ಟಿಕೊಂಡರು. ಆ ದಿಸೆಯಲ್ಲಿ ಅವರಿಗೆ ಕನ್ನಡ ಭಾಷೆ ಅನ್ನೋದ್ರ ಬಗ್ಗೆ ತೀರ ತಾತ್ಸಾರದ ಮನೋಭಾವನೆ ಇತ್ತು. ನೀವು ವೈದಿಕ ಸಾಹಿತ್ಯವನ್ನು ವಿವೇಚನೆ ಮಾಡಬೇಕಾದಾಗ ಈ ವಿಷಯವನ್ನು ತೀರ ವಿಶೇಷವಾಗಿ ನೀವು ಗಮನಿಸಬೇಕಾಗುತ್ತೆ. ಅಂದರೆ ವೈದಿಕರಿಗೆ ಕನ್ನಡ ಭಾಷೆಯ ಬಗೆಗೆ ತೀರ ಕೆಳಮಟ್ಟದ ಅಥವಾ ಅದೊಂದು ಕನಿಷ್ಠ ಮಟ್ಟದ ಭಾಷೆ ಎನ್ನುವ ಅಭಿಪ್ರಾಯ ಇತ್ತು. ಅವರು ಸಂಸ್ಕೃತವನ್ನು ಹೆಚ್ಚಾಗಿ ನಂಬಿಕೊಂಡು ಬರ್ತಾ ಇದ್ರು. ಎಲ್ಲಿವರೆಗೂ ಇದು ನಡೀತು ಅಂದರೆ, ಪ್ರಾಚೀನ ಕಾಲದ ಕನ್ನಡ ಸಾಹಿತ್ಯ ಅಂತ ನಾವೇನು ಕರಿತೀವೋ ಅಥವಾ ಹಳೆಗನ್ನಡ ಸಾಹಿತ್ಯ ಅಂತ ಏನು ಕರಿತೀವಿ, 10 ಮತ್ತು 11ನೇ ಶತಮಾನದಲ್ಲಿಯೂ ಕೂಡ ಹೆಚ್ಚು ಅವರು ಕನ್ನಡವನ್ನು ನಂಬಿಕೊಂಡಿಲ್ಲ. ಅಂದರೆ ಆ ಕಾಲಕ್ಕೆ ಬ್ರಾಹ್ಮಣರು ವೈದಿಕರು ಇದ್ದರು, ಆದರೆ ಬರವಣಿಗೆಯ ರೂಪಕ್ಕೆ ಅಥವಾ ಅಭಿಮಾನವಾಗಿ ಅಥವಾ ಮಾತೃಭಾಷೆಯಾಗಿ ಕನ್ನಡವನ್ನು ಅವರು ಸ್ವೀಕರಿಸಲಿಲ್ಲ. ಬದಲಾಗಿ ಅವರಿಗೆ ಸಂಸ್ಕೃತವೇ ದೈವವಾಣಿಯಾಗಿತ್ತು, ಜನವಾಣಿ ಕನ್ನಡವಾಗಿತ್ತು. ಅಂದರೆ ಸಾಮಾನ್ಯ ಜನರಿಗಿಂತ ನಾವು ವಿದ್ವತ್ತನ್ನು ಹೊಂದಿದವರು ಅನ್ನೋದನ್ನು ತೋರಿಸಿಕೊಳ್ಳುವ ಸಲುವಾಗಿ ಅವರು ಸಂಸ್ಕೃತವನ್ನು ಹೆಚ್ಚು ಅವಲಂಬಿಸಿ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡರು. ಅಂದರೆ ಆರಂಭದ ದಿನಗಳಿಂದಲೂ ಕೂಡ ಕನ್ನಡ ಸಾಹಿತ್ಯ ರಚನೆ ಮಾಡೋದಕ್ಕೆ ಅಥವಾ ಕನ್ನಡ ಸಾಹಿತ್ಯ ರಚನೆಯಾಗುವ ಸಂದರ್ಭದಲ್ಲಿ ವೈದಿಕರಿಗೆ ಕನ್ನಡ ಭಾಷೆಯ ಬಗ್ಗೆ ಹೆಚ್ಚಿನ ಒಲವು ಇರಲಿಲ್ಲ. ಹಾಗಾಗಿ ನಮಗೆ 15ನೇ ಶತಮಾನದವರೆಗೂ ಕೂಡ ವೈದಿಕ ಸಾಹಿತ್ಯ ಹೆಚ್ಚು ಕನ್ನಡ ಭಾಷೆಯನ್ನು ಅವಲಂಬಿಸಲಿಲ್ಲ. ಅವರು ಪ್ರಾಕೃತ ಮತ್ತು ಸಂಸ್ಕೃತಗಳನ್ನು ಹೆಚ್ಚಾಗಿ ಅವಲಂಬಿಸಿ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಆದರೆ 15ನೇ ಶತಮಾನದ ನಂತರದ ಸಂದರ್ಭದಲ್ಲಿ ವೈದಿಕ ಸಾಹಿತ್ಯ ಕನ್ನಡದ ಕೆಲವು ಮಹತ್ವವನ್ನು ಅರಿತುಕೊಂಡ ಕೆಲವು ಜನ ವೈದಿಕರು ಏನು ಮಾಡ್ತಾರೆ, ಕನ್ನಡವನ್ನು ನಂಬಿ ಅದರಲ್ಲಿ ಬರೆಯೋ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ಕೆಲವು ಜನ ವೈದಿಕರು ಒಪ್ಪೋದಿಲ್ಲ. ಹಾಗಾಗಿಯೇ 15ನೇ ಶತಮಾನದ ನಂತರ ವೈದಿಕರಲ್ಲಿ ದಾಸಕೂಟ ಮತ್ತು ವ್ಯಾಸಕೂಟ ಎನ್ನುವ ಎರಡು ಪರಂಪರೆಗಳು ಹುಟ್ಟಿಕೊಳ್ತವೆ. ಕಾರಣ ಏನು ಅಂತಂದರೆ, ಅಂದರೆ ವೈದಿಕರಲ್ಲಿ ಎರಡು ಕೂಟಗಳು ಹುಟ್ಟಿಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ದಾಸಕೂಟ ಸಂಪೂರ್ಣವಾಗಿ ಕನ್ನಡವನ್ನು ನಂಬಿಕೊಳ್ಳುತ್ತೆ, ಯಾಕಂತಂದರೆ ಅವರಿಗೆ ಕನ್ನಡ ತೀರ ಅಗತ್ಯವಾಯಿತು. ಆದರೆ ಕೆಲವು ಜನ ಸಂಪ್ರದಾಯವಾದಿ ವೈದಿಕರು ಆ ಕನ್ನಡವನ್ನು ಒಪ್ಪಿಕೊಳ್ಳೋದಿಲ್ಲ, ಅವರು ವ್ಯಾಸಕೂಟದಲ್ಲಿ ಮುಂದುವರಿತಾರೆ. ಹೀಗಾಗಿ ಕ್ರಿಸ್ತಶಕ
15ನೇ ಶತಮಾನದವರೆಗೂ ಕೂಡ ವೈದಿಕ ಸಾಹಿತ್ಯ ಸಂಪೂರ್ಣವಾಗಿ ಕನ್ನಡದಿಂದ ದೂರ ಉಳಿತು. 15ನೇ ಶತಮಾನದ ನಂತರದ ಸಂದರ್ಭದಲ್ಲಿ ಕೆಲವು ಜನ ವೈದಿಕರಿಗೆ ಇಲ್ಲಿಯ ಭಾಷೆ ತೀರಾ ಅಗತ್ಯವಾಯಿತು, ಹಾಗಾಗಿ ಅವರು ಕನ್ನಡವನ್ನು ಸ್ವೀಕರಿಸಿದರು. ಹಾಗಾಗಿ ನನಗೆ ವೈದಿಕ ಸಾಹಿತ್ಯದಲ್ಲಿ ಕನ್ನಡದ ಬಗೆಗಿನ ಅಭಿಮಾನ ಕಂಡು ಬರೋದು ಯಾವಾಗ ಅಂತಂದರೆ 15ನೇ ಶತಮಾನದ ನಂತರ. ಅದಕ್ಕೂ ಮುಂಚೆ ಅವರು ಕನ್ನಡವನ್ನು ಜನವಾಣಿಯನ್ನಾಗಿ ನೋಡಿ ಅವರಿಗೆ ಅವರ ಭಾಷೆ ಸಂಸ್ಕೃತ ದೈವವಾಣಿ, ಇದನ್ನು ವೈದಿಕರು ಮಾತನಾಡಬೇಕು, ಇದನ್ನು ವೈದಿಕರು ಬಳಸಬೇಕು ಅನ್ನೋ ಪರಿಕಲ್ಪನೆಯಲ್ಲಿ ಅವರೆಲ್ಲ ಇದ್ದು. ಹಂಗಾಗಿ 15ನೇ ಶತಮಾನದ ನಂತರದ ಸಂದರ್ಭದಲ್ಲಿ ವೈದಿಕರಲ್ಲಿ ಕನ್ನಡ ಭಾಷೆಯ ಬಗೆಗೆ ತೀರ ಅಭಿಮಾನದ ಒಂದು ಮನೋಭಾವ ಬೆಳೆಯುತ್ತೆ. ಹಾಗಾಗಿ ವೈದಿಕರು ಮತ್ತೆ ಇಷ್ಟಕ್ಕೆ ಮುಂದುವರಿಯೋದಿಲ್ಲ, ಅವರಿಗೆ ಅಗತ್ಯವಾದ ಸಂದರ್ಭದಲ್ಲಿ ಭಾಷೆಗಳನ್ನು ಬದಲಾಯಿಸ್ಕೊಂತ ಬರ್ತಾರೆ. ಹೇಗೆ ಅಂತಂದರೆ 18ನೇ ಶತಮಾನದ ಸಂದರ್ಭದಲ್ಲಿ ಈ ನೆಲದ ಮೇಲೆ ಪೇಶ್ವೆಗಳು ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದಾಗ ವೈದಿಕರೆಲ್ಲರೂ ಕೂಡ ಸಂಸ್ಕೃತವನ್ನು ತೊರೆದು ಕನ್ನಡವನ್ನು ತೊರೆದು ಮರಾಠಿ ಭಾಷೆಯನ್ನು ತಮ್ಮ ಭಾಷೆಯನ್ನಾಗಿ ಸ್ವೀಕರಿಸ್ತಾರೆ. ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ವಾಸಿಯಾಗಿರುವಂತಹ, ಅದು ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮತ್ತು ಹೀಗೆ ಉತ್ತರ ಕರ್ನಾಟಕದ ಈ ಪರಿಸರದಲ್ಲಿ ವಾಸವಾಗಿರುವಂತಹ ಅನೇಕ ಜನ ವೈದಿಕ ಕುಟುಂಬದವರನ್ನು ನಾವು ಗಮನಿಸಿದರೆ ಅವರಿಗೆ ಮರಾಠಿ ಮಾತೃಭಾಷೆಯಾಗಿ ಕಾಣ್ತಾ ಇರೋದು ಬಹಳ ಸ್ಪಷ್ಟವಾಗಿ ನಮಗೆ ಗೋಚರವಾಗುವಂಥ ಸಂಗತಿ. ಯಾಕಂತಂದರೆ ಪೇಶ್ವೆಗಳು ಈ ನೆಲದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡಾಗ 18ನೇ ಶತಮಾನದ ಸಂದರ್ಭದಲ್ಲಿ ಅವರು ಮರಾಠಿಯನ್ನು ಸ್ವೀಕರಿಸ್ತಾರೆ. ತದನಂತರ ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಇಂಗ್ಲಿಷನ್ನು ಒಪ್ಪಿಕೊಳ್ತಾರೆ. ಹೀಗೆ ವೈದಿಕರು ಪರಂಪರೆ ಇದ್ದಕ್ಕೂ ಕೂಡ ಯಾವುದೇ ಭಾಷೆಗೆ ತಮ್ಮನ್ನು ತಾವು ಒಗ್ಗಿಸಿಕೊಳ್ಳೋದಿಲ್ಲ. ಕಾರಣ ಏನು ಅಂತಂದರೆ ಅವರು ತಮ್ಮ ಹಿಡಿತವನ್ನು ಈ ನೆಲದ ಮೇಲೆ ಸಾಧಿಸಬೇಕಾಗಿರೋದ್ರಿಂದ ಕಾಲಕ್ಕೆ ತಕ್ಕಂತೆ ಅವರು ಭಾಷೆಯಲ್ಲಿ ಬೇರೆ ಬೇರೆ ಬದಲಾವಣೆಗಳನ್ನು ಮಾಡಿಕೊಂಡಿದ್ದುಂಟು. ಹಾಗಾಗಿ 15ನೇ ಶತಮಾನದವರೆಗೂ ಕೂಡ ವೈದಿಕ ಸಾಹಿತ್ಯದಲ್ಲಿ ಕನ್ನಡದ ಬಗೆಗಿನ ಅಭಿಮಾನದ ನುಡಿಗಳು ನಮಗೆ ಕಾಣಿಸಿಕೊಳ್ಳಲಿಲ್ಲ. ಆದರೆ 15ನೇ ಶತಮಾನದ ನಂತರ ಇಲ್ಲಿ ಮಹಾಲಿಂಗರಂಗ ಒಂದು ವ್ಯಾಖ್ಯಾನವನ್ನು ಹೇಳ್ತಾರೆ, ಅದನ್ನು ಕಲಬುರ್ಗಿಯವರು ಕೂಡ ನಿಮ್ಮ ಲೇಖನದಲ್ಲಿ ಕೋಟ್ ಮಾಡಿದ್ದಾರೆ. ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಇಲ್ಲಿ ಸಂಸ್ಕೃತದಲ್ಲಿ ಇನ್ನೇನು ಅಂತ. ಮಹಾಲಿಂಗರಂಗನ ಈ ಮಾತು ಬಹುತೇಕ ತೀರ ಅನೇಕ ಜನ ವೈದಿಕರಿಗೆ ಒಂದು ಕೊಡಲಿ ಪೆಟ್ಟಾಯಿತು. ಯಾಕಂತಂದರೆ ಸಂಸ್ಕೃತವನ್ನು ನಂಬಿಕೊಂಡು ಬಂದಿರುವಂಥ ವೈದಿಕ ಸಮುದಾಯಕ್ಕೆ ಮಹಾಲಿಂಗರಂಗನ ಈ ವ್ಯಾಖ್ಯಾನ ಬಹುತೇಕ ಕೊಡಲಿ ಪೆಟ್ಟು ನೀಡಿತು. ಯಾಕಂತಂದರೆ ಮಹಾಲಿಂಗರಂಗನ ಅಭಿಪ್ರಾಯ ಏನು ಅಂತಂದರೆ, ನಾನು ಮೋಕ್ಷವನ್ನು ಕಂಡುಕೊಳ್ಬೇಕು, ಬರಹದ ಮೂಲಕ ನನಗೆ ಮೋಕ್ಷವನ್ನು ನಾನು ಸಾಧಿಸಿಕೊಳ್ಬೇಕು ಅಂತಂದರೆ ಅದಕ್ಕೆ ಯಾವ ಭಾಷೆ ಆದರೆ ಏನು, ಸಂಸ್ಕೃತದಲ್ಲೇ ಬರೀಬೇಕು ಅಂತ ನಿಯಮ ಎಲ್ಲಿದೆ, ಯಾವ ದೈವ ಶಕ್ತಿ ಬಂದು ಬ್ರಾಹ್ಮಣರು ಅಥವಾ ವೈದಿಕರು ಸಂಪೂರ್ಣವಾಗಿ ನೀವು ಸಂಸ್ಕೃತದಲ್ಲಿ ಬರೀರಿ ಅಂತ ಹೇಳಿದ್ದಾರೆ, ಎಲ್ಲಿಯೂ ಇಲ್ಲ. ನಾನು ಮೋಕ್ಷವನ್ನು ಪಡೆಯೋದಕ್ಕೆ ನನಗೆ ಸರಳವಾದ ಭಾಷೆಯಲ್ಲಿ ಬರೆಯೋದಕ್ಕೆ ನಾನು ಕನ್ನಡದಲ್ಲಿ ಬರೀತೀನಿ, ಆದರೆ ಸಂಸ್ಕೃತದಲ್ಲೇ ಬರೀಬೇಕು ಅನ್ನೋದು ಯಾವ ನಿಯಮ ಇದೆ, ಸಂಸ್ಕೃತದಲ್ಲಿ ಅಂಥದ್ದೊಂದು ವಿಶೇಷ ಏನಿದೆ, ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ನನ್ನ ಭಕ್ತಿಯನ್ನು ನಾನು ಹೊರ ಹಾಕೋದಕ್ಕೆ ನನ್ನ ಮೋಕ್ಷದ ದಾರಿಯನ್ನು ನಾನು ತುಳಿಯೋದಕ್ಕೆ ನಾನು ಕನ್ನಡವನ್ನು ಬಳಸ್ಕೊಳ್ತೀನಿ, ಸಂಸ್ಕೃತದಲ್ಲಿ ಇನ್ನೇನು ವಿಶೇಷತೆ ಉಳಿದಿದೆ ಅನ್ನೋದು ಕುರಿತಾದ ಮಹಾಲಿಂಗರಂಗನ ಈ ವ್ಯಾಖ್ಯಾನ ಬಹುತೇಕ ಒಂದು ದೊಡ್ಡ ಬಂಡಾಯವನ್ನು ಆರಂಭ ಮಾಡಿತು. ಅಷ್ಟಲ್ಲದೆ ಕರ್ಜಗಿದಾಸ ಅಂತಕ್ಕಂಥ ಮಾತು ಒಬ್ಬ ಕವಿಯು ಕೂಡ ಒಂದು ವ್ಯಾಖ್ಯಾನವನ್ನು ಕೊಡ್ತಾನೆ. ಪ್ರಾಕೃತೋಕ್ತಿಗಳೆಂದು ಬರಿದೆ ಮಹಾಕೃತಜ್ಞರು ಜರೆವರಲ್ಲದೆ ಸ್ವೀಕೃತವ ಮಾಡದಲೇ ಬಿಡುವರೆ ಸುಜನರಾದವರು ಅಂತ. ಅಂದರೆ ನಾನು ಪ್ರಾಕೃತದಲ್ಲಿ ಬರೆದೀನಿ ಅಂತೇಳಿ ಅನೇಕ ಜನ ವೈದಿಕರು ನನ್ನನ್ನು ಜರಿಬಹುದು, ಆದರೆ ಸುಜನ ಇಲ್ಲಿ ತೀವ್ರ ವಿಶೇಷವಾಗಿ ನೀವು ಗಮನಿಸಬೇಕು. ಸುಜನ ಅಂದರೆ ಒಳ್ಳೆಯ ಜನ ನನ್ನನ್ನು ಸ್ವೀಕರಿಸದೆ ಕೈ ಬಿಟ್ಟು ಬಿಡ್ತಾರಾ ಅಂತ. ಅಂದರೆ ಕರ್ಜಗಿದಾಸನ ಈ ವ್ಯಾಖ್ಯಾನ ಕನ್ನಡದ ಇಲ್ಲಿಯ ಜನರ ಮನಸ್ಥಿತಿಯನ್ನು ಬಹಳ ಸ್ಪಷ್ಟವಾಗಿ ನಿರೂಪಿಸುತ್ತೆ. ಕನ್ನಡಿಗರು ಸುಜನರು, ಕನ್ನಡ ಭಾಷೆಯನ್ನು ಮಾತನಾಡತಕ್ಕಂಥವ್ರು ಒಳ್ಳೆಯ ಜನ, ಅವರು ನನ್ನನ್ನು ಸ್ವೀಕರಿಸ್ತಾರೆ. ಕೆಲವು ಜನ ವೈದಿಕರು ನನ್ನನ್ನು ಜರಿದ್ರೆ, ನನ್ನನ್ನು ಆಡಿಕೊಂಡ್ರೆ, ನನ್ನನ್ನು ಬೈಕೊಂಡ್ರೆ, ನನ್ನನ್ನು ಆ ಸಮುದಾಯದಿಂದ ಹೊರಗಾಕಿದ್ರೆ ನನಗೆ ಯಾವ ಅಭ್ಯಂತರವೂ ಇಲ್ಲ, ಆದರೆ ಒಳ್ಳೆಯ ಜನ ಸುಜನ ನನ್ನನ್ನು ಸ್ವೀಕರಿಸ್ತಾರೆ ಅನ್ನೋ ಕರ್ಜಗಿದಾಸನ ವ್ಯಾಖ್ಯಾನ ತೀರ ವಿಶೇಷವಾಗಿ ಇಲ್ಲಿ ಕಲಬುರ್ಗಿಯವರು ಕೋಟ್ ಮಾಡ್ತಾರೆ. ಹೀಗೆ ಇಡೀ ಕರ್ನಾಟಕ ಇತಿಹಾಸದ ಆರಂಭದ ದಿನಗಳಿಂದಲೂ ಕೂಡ ವೈದಿಕರು ಈ ನೆಲದ ಮೇಲೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿದಾಗಿಯೂ ಕೂಡ ಭಾಷೆ ಅವರಿಗೆ ಸಂಸ್ಕೃತವೇ,
ಮೂಲವಾಗಿ ಉಳ್ಕೊಂಡಿತ್ತು. ಆದರೆ 15ನೇ ಶತಮಾನದ ಸಂದರ್ಭದವರೆಗೂ ಕೂಡ ಅವರಿಗೆ ಕನ್ನಡದ ಬಗೆಗೆ ಜನವಾಣಿ ಅದು ಕೆಳಮಟ್ಟದ ಭಾಷೆ ಎನ್ನುವ ಪರಿಕಲ್ಪನೆಯೇ ಉಳ್ಕೊಂಡಿತ್ತು. 15ನೇ ಶತಮಾನದ ನಂತರ ಕೆಲವು ಜನ ಕರ್ಜಗಿದಾಸ, ಮಹಾಲಿಂಗರಂಗ, ಜಗನ್ನಾಥದಾಸರಂತಹ ಕೆಲವು ಜನ ವೈದಿಕರಿಗೆ ಕನ್ನಡ ಭಾಷೆ ದೈವ ಭಾಷೆಯಾಗಿ ಕಾಣಿಸ್ಕೊಂತು, ಇದರಲ್ಲೂ ಕೂಡ ಅಂತ ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತು. ಆವಾಗ ವೈದಿಕ ಸಮುದಾಯದಲ್ಲಿ ದಾಸಕೂಟ ಮತ್ತು ವ್ಯಾಸಕೂಟಗಳೆಂಬ ಎರಡು ಪಂಗಡಗಳು ಹುಟ್ಟಿಕೊಂಡು, ದಾಸಕೂಟ ಕನ್ನಡವನ್ನು ನೆಚ್ಚಿಕೊಂಡು ಸಾಹಿತ್ಯ ರಚನೆಯಲ್ಲಿ ತೊಡಕೊಂಡ್ರೆ, ವ್ಯಾಸಕೂಟ ಸಂಸ್ಕೃತವನ್ನು ನೆಚ್ಚಿಕೊಂಡು ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಾವು ಮುಂದುವರೆದ್ರು. ಹೀಗಾಗಿ ವೈದಿಕ ಸಾಹಿತ್ಯವನ್ನು ಅವಲೋಕನ ಮಾಡ್ತಾ ಬಂದಂಗೆಲ್ಲ ವೈದಿಕರು ಎಂದೂ ಕೂಡ ಅವರು ಒಂದು ಭಾಷೆಗೆ ಕೊಟ್ಟು ಬಿದ್ದವರೆಲ್ಲ, ಮೊದಲು ಪ್ರಾಕೃತ, ತದನಂತರ ಸಂಸ್ಕೃತ, ಅದಾದ್ಮೇಲೆ ಕೆಲವು ಜನ ಕನ್ನಡ, ಆಮೇಲೆ ಪೇಶ್ವೆಗಳು ಆಳ್ವಿಕೆ ಮಾಡಿದ ಮೇಲೆ ಪೇಶ್ವೆಗಳು ಈ ನೆಲದಲ್ಲಿ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡ ಮೇಲೆ ಅವರು ಮರಾಠಿಯನ್ನು ಸ್ವೀಕರಿಸ್ತಾರೆ, ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಇಂಗ್ಲಿಷನ್ನು ಸ್ವೀಕರಿಸ್ತಾರೆ. ಹೀಗೆ ಅವರು ಯಾವುದೇ ಭಾಷೆಯಲ್ಲಿಯೂ ಕೂಡ ತಮ್ಮ ನಿಲುವನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳಿಲ್ಲ ಬಹುತೇಕವಾಗಿ. ಹಾಗಾಗಿ ಅವರಿಗೆ ಬುದ್ಧಿ ನೆಲೆಯಲ್ಲಿ ವೈದಿಕರು ಸಾಹಿತ್ಯವನ್ನು ಅಥವಾ ಅವರ ಭಾಷೆಯನ್ನು ವಿವೇಚಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ವೈದಿಕ ಸಾಹಿತ್ಯವನ್ನು ನಾವು ಅವಲೋಕನ ಮಾಡಬೇಕಾದಾಗ ಇಷ್ಟು ಅಂಶಗಳನ್ನು ಬಹಳ ಸ್ಪಷ್ಟವಾಗಿ ನಾವು ವಿವೇಚನೆಗೆ ತಂದುಕೊಳ್ಬೇಕಾದಂಥ ಅಗತ್ಯ ಇರುತ್ತೆ. ವಿದ್ಯಾರ್ಥಿಗಳೇ, ಇದರ ಮುಂದುವರೆದ ಭಾಗ ಜೈನ ಸಾಹಿತ್ಯ, ಕನ್ನಡದ ಸಾಹಿತ್ಯದ ಆರಂಭ, ದಾಖಲು ಸಾಹಿತ್ಯದ ಆರಂಭ ನಾವು ಸಂಪೂರ್ಣವಾಗಿ ನೋಡುವಂಥದ್ದು ಜೈನ ಸಾಹಿತ್ಯದಲ್ಲಿಯೇ. ಕನ್ನಡದ ದಾಖಲು ಸಾಹಿತ್ಯ ಆರಂಭವಾಗುವುದೇ ಜೈನ ಸಾಹಿತ್ಯದ ಮುಖೇನ. ಅಂದರೆ ಕನ್ನಡದಲ್ಲಿ ಪಂಪ, ರನ್ನ ಮುಂತಾದ ಕವಿಗಳೆಲ್ಲರೂ ಕೂಡ ಜೈನರೇ ಆಗಿದ್ದರು. ಇವರು ಕೂಡ ಜೈನರು ಕೂಡ ವೈದಿಕರಂತೆ ಕನ್ನಡಕ್ಕೆ ಪರಕೀಯರಾಗಿದ್ದರೂ ಕೂಡ ವೈದಿಕರಷ್ಟು ಸಂಸ್ಕೃತ ನಿಷ್ಠರಾಗಲಿಲ್ಲ. ಬದಲಾಗಿ ಇವರು ಕನ್ನಡದ ಬಗೆಗೆ ಅಭಿಮಾನದ ನುಡಿಗಳನ್ನು ಹೇಳಿದ ಆರಂಭದ ಕವಿಗಳು. ಹಾಗಾಗಿ ನಮಗೆ ಜೈನ ಧರ್ಮ ಈ ನೆಲದಲ್ಲಿ ಹುಟ್ಟಿಕೊಳ್ಳದೆ ಹೋಗಿದ್ರೆ ಬಹುತೇಕ ಕನ್ನಡ ಸಾಹಿತ್ಯ ಇಷ್ಟು ಶ್ರೀಮಂತವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ವೇನೋ ಎನ್ನುವ ಬಹುದೊಡ್ಡ ಪ್ರಶ್ನೆ ನಮ್ಮಲ್ಲಿ ಈಗಲೂ ಕಾಡುವಂಥದ್ದು. ಹೀಗಾಗಿ ಈ ಜೈನ ಸಾಹಿತ್ಯವನ್ನು ನಾವು ನಂತರದ ಆನ್ಲೈನ್ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಮನೆಯಲ್ಲಿದ್ದುಕೊಂಡು ನೀವೆಲ್ಲ ಅಧ್ಯಯನ ಆಸಕ್ತರಾಗ್ರಿ ಅನ್ನೋ ಮಾತನ್ನು ಹೇಳ್ತಾ ಇಂದಿನ ಆನ್ಲೈನ್ ತರಗತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸೋಣ.